ಹೌದು, ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 95 ಹೇಳ್ತಾ ಇದ್ದೀನಿ, ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀನಿ ಸರ್. ಇದಕ್ಕೆ 2 ಲಕ್ಷ ರೂಪಾಯಿ ಹೇಳ್ತಾ ಇದ್ದೀನಿ, ನಿಮ್ಮ ಕಡೆಯಿಂದ ಬಂದರೆ ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡ್ತೀನಿ. ಓಕೆ, 2 ಲಕ್ಷ 2 ಲ್ಯಾಕ್ಸ್ ಹೇಳ್ತಿದ್ದಾರೆ ನಿಮ್ಗೆ, ಅದರಲ್ಲೂ ಕೂಡ ನೆಗೋಷಿಯಬಲ್ ಸರ್? ಇದಕ್ಕೆ ಪ್ರೈಸ್ ಬಂದು 270 ಹೇಳ್ತಾ ಇದ್ದೀನಿ. ಓಕೆ, 2 ಲಕ್ಷದ 70 ಸಾವಿರ. 2 ಲ್ಯಾಕ್ ಸರ್, 425 ಹೇಳ್ತಾ ಇದ್ದೀನಿ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ, 4 ಲಕ್ಷದ 25 ಸಾವಿರ. ಹಾಂ ಸರ್, ಇದು ಸಿಂಗಲ್ ಓನರ್, ಇದು 270 ಹೇಳ್ತಾ ಇದ್ದೀನಿ ಸರ್, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 270 ಸರ್ ಪ್ರೈಸ್ ಇದಕ್ಕೆ? ಸರ್ ಇದು 4 ಲಕ್ಷದ 10 ಸಾವಿರ ರೂಪಾಯಿ ಹೇಳ್ತಾ ಇದ್ದೀನಿ, ಸ್ವಲ್ಪ ನೆಗೋಷಿಯಬಲ್. 4 ಲ್ಯಾಕ್ 10 ಥೌಸಂಡ್, 4 ಲಕ್ಷದ 10 ಸಾವಿರ ಹೇಳ್ತಿದ್ದಾರೆ, ನಿಮಗೆ ನೆಗೋಷಿಯಬಲ್ ಪ್ರೈಸ್ ಕೂಡ ಇರುತ್ತೆ. ಬಂದು 6 ಲಕ್ಷದ 10 ಸಾವಿರ ಸರ್, ಫುಲ್ ಬಂಪರ್ ಪ್ರೈಸ್ 2.5 ಹೇಳ್ತಾ ಇದ್ದೀನಿ ಸರ್. ಇದಕ್ಕೆ 2.5 ಲಕ್ಷ ಹೇಳ್ತಿದ್ದಾರೆ, 2.5 ಲ್ಯಾಕ್ಸ್ ಹೇಳ್ತಿದ್ದಾರೆ. ನಮ್ಮ ಕೈ ಎಷ್ಟ್ ಆಗುತ್ತೆ ಅಷ್ಟು ಕಡಿಮೆ ಪ್ಲಾಸ್ಟಿಕ್ನ ಬಳಕೆ ಮಾಡೋಣ. ಪ್ಲಾಸ್ಟಿಕ್ನ ಬಿಸಾಕ್ಬೇಕಾದ್ರೆ ಅದರದ್ದು ಡೆಸಿಗ್ನೇಟೆಡ್ ಜಾಗ ಯಾವ್ದಿರುತ್ತೆ ಅಲ್ಲಿಗೆ ತಗೊಂಡೋಗಿ ಸಿಬೇಕಾದ್ರೆ ಆದಷ್ಟು ಬಾಟಲ್ಗಳು ಮತ್ತೊಂದನ್ನ ರೀಸೈಕಲ್ ಮಾಡೋಣ. ಹಾಗಾಗಿ ಆದಷ್ಟು ಕಡಿಮೆ ಪ್ಲಾಸ್ಟಿಕ್ನ ಬಳಸ್ಬೇಕು. ನಮ್ಮ ಭೂಮಿಯಲ್ಲಿ ಇರುವಂತಹ ಪ್ಲಾಸ್ಟಿಕ್ನ ನಾವು ಎಷ್ಟು ಬೇಗ ಎರಡಿಕೇಟ್ ಮಾಡ್ತೀವಿ ಅಷ್ಟು ಒಳ್ಳೇದು. ಜೊತೆಗೆ ಚೆವರ್ಲೆಟ್ ಕ್ರೂಸ್ LTZ ಅಂದರೆ ನಿಮಗೆ ಕಂಪ್ಲೀಟ್ಲಿ ಟಾಪ್ ಎಂಡ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಗಾಡಿ ಯಾವ ರೀತಿ ಕಂಡೀಷನ್ ಇರುತ್ತೆ ಅಂತ. ಚೆವರ್ಲೆಟ್ ಕ್ರೂಸ್ ನಿಮಗೆ ಈ ಪ್ರೈಸಲ್ಲಿ ಸಿಗೋದು ತುಂಬಾ ರೇರ್ ಅಂತಲೇ ಹೇಳ್ಬೋದು, ಸಿಗೋದು ಇಲ್ಲ ಅಂತಲೇ ಹೇಳ್ಬೋದು. K04 ಅಂದರೆ ನಿಮಗೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದ್ದಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಗಾಡಿ ಯಾವ ರೀತಿ ಫುಲ್ ಕಂಪ್ಲೀಟ್ಲಿ ಮೇಂಟೈನ್ ಮಾಡಿದ್ದಾರೆ ಅಂತ. ಬನ್ನಿ, ಫ್ರಂಟಿಂದನೂ ಕೂಡ ನೋಡೋಣ. ವಿತ್ ಸನ್ರೂಫು ಕೂಡ ಇರುತ್ತೆ, ನಾನು ಈಗಾಗಲೇ ಹೇಳ್ದಂಗೆ ಗಾಡಿ ತುಂಬಾ ವೆಲ್ ಮೇಂಟೈನ್ ಇರುತ್ತೆ. ಸರ್, ಯಾವ ಮಾಡಲ್ ಇದು? ಸರ್, ಇದು 2010 ಸರ್, 2012 ಸರ್, ಸೆಕೆಂಡ್ ಓನರ್ ಆಗಿದೆ. ಓಕೆ, ಸೆಕೆಂಡ್ ಓನರ್ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಮ್ಯಾಗ್ವೀಲ್ ಕೂಡ ಯಾವ ರೀತಿ ಹಾಕ್ಸಿದ್ದಾರೆ ಅಂದ್ಬಿಟ್ಟು, ಮತ್ತು ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಸೆಕೆಂಡ್ ಓನರ್ ಆಗಿರುತ್ತೆ, 2 ಲೀಟರ್ ಡೀಸೆಲ್ ಇಂಜಿನ್ ಜೊತೆ ಇದು ಬರುತ್ತೆ. ಬನ್ನಿ, ಇಂಟೀರಿಯರ್ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫೈನಲಿ ಕೀ ಸಿಕ್ಕಿದೆ, ನೀವು ನೋಡ್ತಾ ಇರ್ಬೋದು. ಈಗ ಅನ್ಲಾಕು ಕೂಡ ಮಾಡಿದ್ದೀನಿ, ಎಷ್ಟು ಹೊಡಿದೆ ಅಂತಲೂ ಕೂಡ ನಾನು ತೋರಿಸ್ಕೊಡ್ತೀನಿ. ನಿಮಗೆ ಈ ಕಾರ್ ಬಗ್ಗೆ ನಿಮಗೆ ಆಲ್ರೆಡಿ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ ವಿತ್ ಮಿರರ್ಸ್ಮೆಂಟು, ಪವರ್ ಸ್ಟೇರಿಂಗು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್, ಡ್ಯುಯಲ್ ಏರ್ ಬ್ಯಾಗು, ಜೊತೆಗೆ ಇದು ಬಂದು ಮ್ಯಾನ್ಯುಲು, ಆಟೋಮೆಟಿಕ್ಕೂ ಅಲ್ಲ, ನಿಮಗೆ ವಿತ್ ಟಸ್ಕಿನ್ ಸಿಸ್ಟಮ್ ಜೊತೆ ಬರುತ್ತೆ. ಇಂಟೀರಿಯರ್ ಎಲ್ಲ ನೀವು ನೋಡ್ತಾಬೋದು, ಸೀಟ್ ಕವರ್ ಎಲ್ಲನೂ ಕೂಡ ಪ್ರತಿಯೊಂದು ಕೂಡ ತುಂಬಾ ಒಳ್ಳೆ ಕಂಡೀಷನ್ ಇರುತ್ತೆ. ರೇ ಸೈಡ್ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಗಾಡಿ ಅಂತಲೇ ಹೇಳ್ಬೋದು. ಇದು ಓಡಿರೋದು ಎಷ್ಟು ಅಂತಲೂ ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆ, ಇದು ಬಂದು ನಿಮಗೆ ವಿತ್ ಪುಷ್ ಸ್ಟಾರ್ಟ್ ಬಟನ್ ಜೊತೆ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಈ ಗಾಡಿನ ನಾನು ಓಡಿಸಿಲ್ಲ, ಅದಕ್ಕೋಸ್ಕರ ನಂಗೆ ಗೊತ್ತಾಗ್ತಾಯಿಲ್ಲ ಅಷ್ಟೇ. ಗಾಡಿ ಮಾತ್ರ ಚಿಂದಿಯಾಗಿದೆ. ಇಲ್ಲಿ ಕೀ ಇಲ್ಲ ಹಾಕ್ಬೇಕು, ಇದಕ್ಕೆ ಕೀ ಇಲ್ಲ ಹಾಕ್ಬಿಟ್ಟು ಸೊ ಪುಷ್ ಸ್ಟಾರ್ಟ್ ಬಟನ್ ಕ್ಲಚ್ ಇಟ್ಕೊಂಡು ಪುಷ್ ಸ್ಟಾರ್ಟ್ ಬಟನ್ ಮಾಡಿದ್ದೀನಿ. 1,15,812 ಕಿಲೋಮೀಟರ್ ಮಾತ್ರ ಓಡಿರುತ್ತೆ. ನೀವು ನೋಡ್ತಾಬೋದು ಆವರೇಜ್ ಮೈಲೇಜು 15.5 ಅಂತ ಕೊಟ್ಟಿದೆ, ಆದರೆ ಇದು ಸಿಟಿ ಕಂಡೀಷನಲ್ಲಿ ಇರುತ್ತೆ. ನಿಮಗೆ ಲಾಂಗಲ್ಲೆಲ್ಲ ಹೋದಾಗ ತುಂಬ ಒಳ್ಳೆ ಮೈಲೇಜ್ ಸಿಗುತ್ತೆ. ಅಲ್ಲಿಗೆ 15+ ನೀವು ಮೈಲೇಜ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಾನು ನಿಮಗೆ ಆಕ್ಸಿಲೇಟ್ರ್ ಕೂಡ ಕೊಟ್ಟು ತೋರಿಸ್ತೀನಿ. ಇದೆಲ್ಲ ಇದು ಬರುತ್ತೆ ಸಿಸ್ಟಮ್. ಹೌದು, ಇದು ಜೊತೆಗೆ ನಿಮಗೆ ಸನ್ರೂಫು ಕೂಡ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಸನ್ರೂಫು ಇಲ್ಲಿ ತುಂಬ ಒಳ್ಳೆ ಲಕ್ಸರಿ ಕಾರ್ ಅಂತಲೇ ಹೇಳ್ಬೋದು. ಮತ್ತು ನಾನು ನಿಮಗೆ ರೈಸ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಗಾಡಿ ಮಾತ್ರ ತುಂಬಾ ಒಳ್ಳೆ ಕಂಡೀಷನಲ್ಲಿ ಇರುತ್ತೆ. ನಾನಂತ ಇದುವರೆಗೆ ಇದು ಓಡಿಸಿಲ್ಲ, ಸೊ ಬೀಗ ವಾಪಸ್ ಇಲ್ಲಿಂದ ಹಿಂಗೆ ತೆಗಿಬೇಕು. ಇದು ಫಸ್ಟ್ ಟೈಮು ನಾನು ಸ್ಟಾರ್ಟ್ ಮಾಡಿದ್ದೀನಿ ಚೆವರ್ಲೆಟ್ ಕ್ರೂಸು, ತುಂಬಾ ಖುಷಿ ಆಯಿತು. ಇದ್ರ ಪ್ರೈಸ್ ಕೇಳಿದ್ರೆ ಅಂತೂ ಇನ್ನೂ ನೀವು ಖುಷಿ ಪಡ್ತೀರಾ. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? ಸರ್, ಇದು 4,10,000 ರೂಪಾಯಿ ಹೇಳ್ತಾ ಇದ್ದೀನಿ, ಸ್ವಲ್ಪ ನೆಗೋಷಿಯಬಲ್. 4,10,000, 4,10,000 ಹೇಳ್ತಿದ್ದಾರೆ, ನಿಮಗೆ ನೆಗೋಷಿಯಬಲ್ ಪ್ರೈಸ್ ಕೂಡ ಇರುತ್ತೆ. ಬಂದು ಕೂತ್ಕೊ ಮಾತಾಡ್ರೆ, ಇದು ಕೂಡ ಒಳ್ಳೆ ಪ್ರೈಸ್ ಆಗುತ್ತೆ. ಚೆವರ್ಲೆಟ್ ಕ್ರೂಸ್ ಯಾರಿಗುಂಟು ಯಾರಿಗಿಲ್ಲ, ಒಳ್ಳೆ ಪ್ರೈಸಲ್ಲಿ ಸಿಗುತ್ತೆ. ಪ್ರೀತಿಯ ಬಂಧುಗಳೇ, ಮೈಸೂರಲ್ಲಿ ಸಾತ್ಗಲ್ಲಿ ಡಿಪೋ ಅಂತ ಬರುತ್ತೆ, ಸಾತ್ಗಲ್ಲಿ ಡಿಪೋ ಆಪೋಸಿಟಲ್ಲೇ ನಿಮಗೆ ಈ ಶೋರೂಮ್ ಸಿಗುತ್ತೆ. ಇದು ಬಂದು MSK ಮೋಟರ್ಸ್ ಅಂತ, ಮಲ್ಟಿ ಬ್ರ್ಯಾಂಡ್ ಯೂಸ್ಡ್ ಕಾರ್ ಶೋರೂಮು, ಬೈಯಿಂಗು, ಸೆಲ್ಲಿಂಗು ಮತ್ತು ಎಕ್ಸ್ಚೇಂಜು ಪ್ರತಿಯೊಂದು ಕೂಡ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಇವ್ರ ಹತ್ರ ಬಂದು ಯಾವ ರೀತಿ ಇರುತ್ತೆ ಅಂದರೆ ಪ್ರೈಸು, ಇವ್ರದ್ದು 4-5 ವೀಡಿಯೋ ಮಾಡಿದ್ದೀನಿ, ಒಂದರಲ್ಲೂ ಕೂಡ ಬ್ಯಾಡ್ ಕಮೆಂಟ್ ಬಂದಿಲ್ಲ ಐ ಪ್ರೈಸ್ ಅಂತ. ಅಷ್ಟು ಒಳ್ಳೆ ಪ್ರೈಸಲ್ಲಿ ಇವರು ಇಲ್ಲಿರುವಂಥ ಕಾರ್ಗಳನ್ನ ಕೊಡ್ತಾರೆ. ಸರ್, ನಿಮ್ಮ ಹತ್ರ ಲೋನ್ ಯಾವ ಮಾಡಲಿಂದ ಆಗುತ್ತೆ? ಸರ್, 2012-13 ಸ್ಟಾರ್ಟ್ ಆಗುತ್ತೆ ಸರ್. ಓಕೆ, 2012 ಮತ್ತು 2013 ಮಾಡಲಿಂದ ಲೋನ್ ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ತಾ ಬೋದು ಇವಾಗ ಫಸ್ಟ್ ವೆಹಿಕಲ್ ಬಂದು ಮಾರುತಿ ಸುಜುಕಿ ಆಲ್ಟೋ, ಬಡವರ ಬಂದು ಅಂತಲೇ ಹೇಳ್ಬೋದು. ಗಾಡಿ ನೀವು ನೋಡ್ತಾ ಇರ್ಬೋದು ತುಂಬಾ ಎಕ್ಸಲೆಂಟ್ ಕಂಡೀಷನಲ್ಲಿರುತ್ತೆ, ಸಣ್ಣ ಪುಟ್ಟ ಸ್ಕ್ರಾಚ್ಗಳಿರುತ್ತೆ ಅಷ್ಟೇ. ಅದು ಇದು ಮೈಸೂರು ನಂಬರು, K09 ಮೈಸೂರು ಪಾಸಿಂಗ್ ನಂಬರ್ ಇದಾಗಿರುತ್ತೆ. ನಂಬರ್ ಪ್ಲೇಟ್ ಕೂಡ ನಾನು ಕಂಪ್ಲೀಟಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. 1633 ವೆಹಿಕಲ್ ನಂಬರ್ ಇರುತ್ತೆ. ಯಾವ ಮಾಡಲ್ ಸರ್ ಇದು? ಸರ್, ಇದು 2012 2012 ಮಾಡಲು. ಓನರು? ಸಿಂಗಲ್ ಓನರ್ ಸರ್ ಇದು. ಓಕೆ, ಸಿಂಗಲ್ ಓನರ್, 2012 ಸಿಂಗಲ್ ಓನರ್ ಆಗಿರ್ತದೆ. 93 ಓಡಿದೆ, 93,000 ಅಂದರೆ 93,000 ಕಿಲೋಮೀಟರ್ ಡ್ರಿವನ್ ಇರುತ್ತೆ. ನಾನು ನಿಮಗೆ ರೇಸ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು ಆಲ್ಟೋ K10 VXA ವೇರಿಯಂಟು. ನೀವು ನೋಡ್ತಾ ಇರ್ಬೋದು ಗಾಡಿ ಯಾವ ರೀತಿ ಇರುತ್ತೆ ಅಂತ. ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ಏನೇನು ಬರುತ್ತೆ ಅಂತ. ನಿಮ್ಗೆ ಇದರಲ್ಲಿ ಫ್ರಂಟ್ ಟು ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗು, AC ಸಿಸ್ಟಮ್ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಸೀಟ್ ಕವರ್ ಎಲ್ಲನೂ ಕೂಡ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಇರುತ್ತೆ, ನೀವೇನು ಚೇಂಜ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ರೈಸ್ ಸೈಡ್ ಕೂಡ ತುಂಬಾ ವೆಲ್ ಮೇಂಟೈನ್ ಅಂತಲೇ ಹೇಳ್ಬೋದು.
ಮೈಲೇಜ್ ಎಲ್ಲ ಆರಾಮಾಗಿ ನೀವು 18-20 ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ನೀವು ಓಡಿಸೋದ್ರ ಮೇಲೆ ಡಿಪೆಂಡ್ ಇರುತ್ತೆ, ಮತ್ತೆ ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರಬಹುದು. ನ್ಯೂ ಟೈರ್ ಸರ್ ಅಲ್ಲ? ಹೌದು, ಏನು ಕೂಡ ನೀವು ಚೇಂಜ್ ಮಾಡೋದ ನೆಸೆಸಿಟಿ ಇರೋದಿಲ್ಲ. ಏನ್ ಹೇಳ್ತಾ ಇದ್ರೆ ಸರ್ಪ್ರೈಸ್ ಸರ್, 5 ನ್ಯೂ ಟೈರ್ ಇದೆ ಇದರಲ್ಲಿ. ಇಂಟೀರಿಯರ್, ಔಟ್ಲುಕ್, ಬಾಡಿ ಲೈನು, ಮೆಕಾನಿಸಮ್ ಎಲ್ಲ ಗುಡ್ ಕಂಡೀಷನ್ ಇದೆ. ಓಕೆ, ಆಮೇಲೆ ಓನರ್ ಬಂದು ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್, ಇದು 270 ಹೇಳ್ತಾ ಇದೀವಿ ಸರ್. ಒಂದು ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 270 ಓನ್ಲಿ 270. ಓಕೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 270,000 270,000 ಹೇಳ್ತಿದ್ದಾರೆ. ಬಂದು ಕೂತ್ಕೊಂಡು ಮಾತಾಡ್ರೆ, ಇದು ಕೂಡ ನಿಮಗೆ ಒಳ್ಳೆ ಪ್ರೈಸ್ಗೆ ಆಗುತ್ತೆ. ಲೋನು ಮತ್ತೆ ಎಲ್ಲಾನು ಕೂಡ ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಅಪ್ ಟು 80% 90% ವರೆಗೂ ಕೂಡ ನೀವು ಲೋನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಬನ್ನಿ, ಈಗ ನೆಕ್ಸ್ಟ್ ವೆಹಿಕಲ್ ಬಗ್ಗೆ ನಾನು ಡೀಟೇಲ್ ತಿಳಿಸ್ಕೊಡ್ತೀನಿ. ಸೆಕೆಂಡ್ ವೆಹಿಕಲ್ ಬಂದು ವೋಲ್ಸ್ ವ್ಯಾಗನ್ ಅವ್ರದ್ದು ವೆಂಟೋ ಇರುತ್ತೆ. K44 ರಿಜಿಸ್ಟರ್ಡ್ ವೆಹಿಕಲ್, 1925 ವೆಹಿಕಲ್ ನಂಬರ್ ಇರುತ್ತೆ. ಇದು ಕೂಡ ವೈಟ್ ಕಲರ್ ಕಾರೆ, ನೀವು ನೋಡ್ತಾ ಇರ್ಬೋದು. ಇದು ಕೂಡ ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. ಯಾವುದು ಡಾಟ್ ಆಗಲಿ, ಸ್ಕ್ರ್ಯಾಚ್ ಆಗಲಿ, ಡೆಂಟು ಇದೇನು ಕೂಡ ನಾನು ನೋಟಿಸ್ ಮಾಡೋಕ್ಕಾಗ್ತಿಲ್ಲ. ಇದು ಬಂದು ಐ ಲೈನ್ ಅಂದರೆ ಕಂಪ್ಲೀಟ್ಲಿ ಟಾಪ್ ಎಂಡು, TDI ಡೀಸೆಲ್ ವೇರಿಯಂಟ್ ಬರುತ್ತೆ. ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದು 2012 2012 ಮಾಡೆಲ್. ಓನರ್? ಓನರ್ ಸರ್ ಥರ್ಡ್ ಓನರ್ ಆಗಿದೆ. ಥರ್ಡ್ ಓನರ್ ಆಗಿರುತ್ತೆ, ವಿತ್ ಅಲಾವಿಲ್ ಇರುತ್ತೆ, ಟೈರ್ ಕಂಡೀಷನ್ ಕೂಡ ಫ್ರೆಶ್ ಇರುತ್ತೆ. ಎಷ್ಟು ಓಡಿದೆ ಸರ್ ಇದು? ಸರ್ ಇದು 193 ಓಡಿದೆ ಸರ್. ಇದು 93,000. ಹೌದು ಸರ್, 93,000 ಕಿಲೋಮೀಟರ್ ಡ್ರಿವನ್ ಇರುತ್ತೆ. ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ ವಿತ್ ಮಿರರ್ ಅರೇಂಜ್ಮೆಂಟು, ಪವರ್ ಸ್ಟೇರಿಂಗು, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ವಿತ್ ಸಿಸ್ಟಮ್ ಇರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ ಅಂದರೆ ಎರಡು ಗಾಳಿ ಚೀಲ, ಜೊತೆಗೆ ABS ಕೂಡ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಇಂಟೀರಿಯರ್ ಎಲ್ಲ ತುಂಬಾ ವೆಲ್ ಮೇಂಟೈನ್ ಇರುತ್ತೆ. ರೈ ಸೈಡ್ ಕೂಡ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ, ವಿತ್ ಆರ್ಮ್ ರೆಸ್ಟಿಂಗ್ ಇರುತ್ತೆ. ಮೈಲೇಜ್ ಎಲ್ಲ 18+. ಡೀಸೆಲ್ ಸೀಟ್ ಕವರ್ ಗೊಟ್ಟ ಎಲ್ಲ ಕಂಪ್ನಿ ಇದೆ ಸರ್ ಇದು. ಓಕೆ, ಎಲ್ಲ ಕಂಪ್ನಿ ಮೇಂಟೈನ್ ಎಲ್ಲ. ಮೈಲೇಜ್ ಎಲ್ಲ 18+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನ್ ಹೇಳ್ತಾ ಇದ್ರೆ ಸರ್ ಪ್ರೈಸ್ ಇದಕ್ಕೆ? ಸರ್ 425 ಹೇಳ್ತಾ ಇದೀನಿ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. 4,25,000. ನಾಲ್ಕು ಲಕ್ಷ ಹೇಳ್ತಿದ್ದಾರೆ, ನಿಮಗೆ ನೆಗೋಷಿಯಬಲ್ ಕೂಡ ಇರುತ್ತೆ. ಲೋನ್ ಎಲ್ಲ ನೀವು 3-3.5 ಲಕ್ಷ ಈ ಥರ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಅದು ನಿಮಗೆ ಡಿಪೆಂಡ್ ಆಗುತ್ತೆ. ಜೊತೆಗೆ ಇವ್ರ ಹತ್ರ ಫ್ಯಾಮಿಲಿ ವೆಹಿಕಲ್ ಸೆಗ್ಮೆಂಟ್ ಕೂಡ ಇರುತ್ತೆ. ಇನೋವಾ K04-83-00 ನೀವು ನೋಡ್ತಾ ಇರ್ಬೋದು. ನಂಬರ್ ಕೂಡ ನಾನು ನಿಮಗೆ ಕಂಪ್ಲೀಟಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದು. ಇದು ಬಂದು 2.5G ವೇರಿಯಂಟು ಇರುತ್ತೆ. ಗಾಡಿನೂ ಕೂಡ ನಾನು ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ. ಯಾವುದು ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ಗಳಿರುತ್ತೆ ಅದನ್ನು ನೀವು ನೋಡ್ತಾ ಇರ್ಬೋದು. ಯಾವ ಮಾಡಲ್ ಸರ್ ಇದು? ಸರ್ ಇದು 2010. 2010 ಮಾಡಲ್. ಓನರು? ಸೆಕೆಂಡ್ ಓನರ್ ಸರ್ ಇದು. ಓಕೆ, ಸೆಕೆಂಡ್ ಓನರ್. 2010 ಎರಡು ಮಾಲೀಕರಾಗಿರ್ತಾರೆ. ಬ್ಯಾಕ್ ವೈಫ್ ವಿತ್ ಡಿಫಾಗರ್ಜ್ ಅದು ಬರುತ್ತೆ. 2.5G ವೇರಿಯಂಟು ನೀವು ನೋಡ್ತಾ ಇರ್ಬೋದು. ನಾನು ನಿಮ್ಗೆ ಅದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಎಷ್ಟು ಓಡಿದೆ ಸರ್ ಇದು? ಸರ್ ಇದು 245 ಓಡಿದೆ. ರೆಕಾರ್ಡೆಡ್ ಎಲ್ಲ ರನ್ನಿಂಗು. 245 ಶೋರೂಮ್ ಇಷ್ಟು ಜೊತೆ ಇರುತ್ತೆ. ನನಗೆ ಇಂಟೀರಿಯರ್ ಕೂಡ ನಾನು ತೋರಿಸ್ಕೊಡ್ತೀನಿ. ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು ಎಲ್ಲನೂ ಕೂಡ ಇರುತ್ತೆ. ಅದು ನಿಮಗೆ ಟಸ್ಕಿನ್ ಸಿಸ್ಟಮು ಕೂಡ ಇರುತ್ತೆ. ಇದು ಬಂದು 7-ಸೀಟರ್ ವೆಹಿಕಲ್ಲು. ನೀವು ನೋಡ್ತಾ ಇರ್ಬೋದು ರೇ ಸೈಡ್ ಕೂಡ ನೀಟ್ಲಿ ಮೇಂಟೈನ್ಡ್ ಇರುತ್ತೆ. ನನಗೆ ಬ್ಯಾಕ್ ಸೈಡ್ ಕೂಡ ಏನು ಸೀಟ್ ಇದೆ ಅದನ್ನು ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮೈಲೇಜ್ ಎಲ್ಲ 12-13 ಈ ಥರ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಓಡಿಸೋದ್ರ ಮೇಲೆ ನಿಮಗೆ ಡಿಪೆಂಡ್ ಇರುತ್ತೆ. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? ಪ್ರೈಸು ಸರ್, ಪ್ರೈಸ್ ಬಂದು 610,000 ಹೇಳ್ತಾ ಇದೆ ಸರ್. 610,000. 6,10,000 ಹೇಳ್ತಿದ್ದಾರೆ. ಸ್ವಲ್ಪ ಸೈಲೆಂಟ್ಲಿ ನೆಗೋಷಿಯಬಲ್. ಓಕೆ, ಸ್ವಲ್ಪ ನಿಮಗೆ ನೆಗೋಷಿಯಬಲ್ ಕೂಡ ಇರುತ್ತೆ. ನೋಡಿ, ಯಾರಿಗಾದ್ರೆ ಇನ್ನೂ ಒಳ್ಳೆ ಪ್ರೈಸಲ್ಲಿ ಬೇಕು ಅನ್ನೋರು ಖಂಡಿತವಾಗಿ ಕರೆ ಮಾಡ್ಬೋದು. 2010 ಮಾಡಲ್ಲು, 2.5G ವೇರಿಯಂಟ್ ಇದಾಗಿರುತ್ತೆ. ಜೊತೆಗೆ ನೀವು ನೋಡ್ತಾ ಇರ್ಬೋದು ಇವ್ರ ಹತ್ರ ಮಾರ್ತಿ ಸುಜುಕಿ ಸ್ವಿಫ್ಟ್ K04 ಬ್ಯಾಂಗ್ಳೂರು ರಿಜಿಸ್ಟರ್ಡ್ ವೆಹಿಕಲ್ ಇರುತ್ತೆ. ನಾನು ನಿಮಗೆ ಗಾಡಿನ ಫುಲ್ ಕಂಪ್ಲೀಟಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈ ಗಾಡಿ ಕೂಡ ತುಂಬಾ ವೆಲ್ ಮೇಂಟೈನ್ ಅಂತಲೇ ಹೇಳ್ಬೋದು. ಗಾಡಿದು ರೈಟ್ ಸೈಡ್ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸ್ವಲ್ಪ ಜಾಗ ಇಕ್ಕಟ್ಟಿರೋದ್ರಿಂದ ನನಗೆ ಈ ಕಡೆಯಿಂದಲೇ ನನಗೆ ರೈಟ್ ಸೈಡ್ ಕೂಡ ನಾನು ತೋರಿಸ್ಕೊಡ್ತೀನಿ. ಇದೇ ವೇರಿಯಂಟ್ ಅಂತ ನಾವು ಕನ್ಫರ್ಮ್ ಮಾಡ್ಕೊಳ್ಳೋಣ. ಮಾರುತಿ ಸುಜುಕಿ ಸ್ವಿಫ್ಟಲ್ಲಿ ಇದು ಬಂದು LXA ಅಂದರೆ ಬೇಸಿಕ್ ಪೆಟ್ರೋಲ್ ವೇರಿಯಂಟ್ ಅಂತಲೇ ಹೇಳ್ಬೋದು. ಯಾವ ಮಾಡಲ್ ಸರ್ ಇದು? ಸರ್ ಇದು ಮಾಡಲ್ ಬಂದು ಇದು 2008 ಸರ್ ಇದು. ಓಕೆ, 2008 ಮಾಡಲು. ಓನರ್? ಥರ್ಡ್ ಓನರ್ ಆಗಿದೆ. ಥರ್ಡ್ ಓನರ್ ಆಗಿರುತ್ತೆ. ಎಷ್ಟು ಓಡಿದೆ ಸರ್ ಇದು? 15 ಓಡಿದೆ ಸರ್. ಓಕೆ, 105,000 ಕಿಲೋಮೀಟರ್ ಓಡಿರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮ್ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಇಂಟೀರಿಯರ್ ಕೂಡ ನೀವು ನೋಡ್ತಾ ಇರ್ಬೋದು ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನಾನು ನಿಮಗೆ ರೈ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ರೈ ಸೈಡ್ ಕೂಡ ವೆಲ್ ಮೇಂಟೈನ್ ಅಂತಲೇ ಹೇಳ್ಬೋದು. ಮೈಲೇಜ್ ಎಲ್ಲ ನೀವು 60+ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ರೆ ಸರ್ ಪ್ರೈಸ್ ಇದಕ್ಕೆ? ಸರ್ ಫುಲ್ ಬಂಪರ್ ಪ್ರೈಸ್ 2.5 ಹೇಳ್ತಾ ಇದ್ದೀನಿ ಸರ್ ಇದಕ್ಕೆ. 2.5 ಲಕ್ಷ ಹೇಳ್ತಿದ್ದಾರೆ. 2.5 ಲಕ್ಷ ಹೇಳ್ತಿದ್ರೆ ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಮಾರುತಿ ಸುಜುಕಿ ಸ್ವಿಫ್ಟ್ 2.5 ಲಕ್ಷ ನೆಗೋಷಿಯಬಲ್ ಇರುತ್ತೆ. ಬನ್ನಿ, ಈಗ ನೆಕ್ಸ್ಟ್ ವೆಹಿಕಲ್ ಬಗ್ಗೆ ನಾನು ಡೀಟೇಲ್ ತಿಳಿಸ್ಕೊಡ್ತೀನಿ. ಜೊತೆಗೆ ಇವ್ರ ಹತ್ರ ಹ್ಯೂಂಡೈ ಅವ್ರದ್ದು I10 ಕೂಡ ಇರುತ್ತೆ. K09 ಅಂದರೆ ನಿಮಗೆ ಮೈಸೂರು ಪಾಸಿಂಗ್ ನಂಬರ್ ಇದಾಗಿರುತ್ತೆ. ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್ಲು. ನೀವು ನೋಡ್ತಾ ಇರ್ಬೋದು ಗಾಡಿನೂ ಕೂಡ ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. ನನಗೆ ಗಾಡಿ ರೈಟ್ ಸೈಡ್ ಕೂಡ ತೋರಿಸ್ಕೊಡ್ತೀನಿ. ಯಾಕೆಂದರೆ ಜಾಗ ಸ್ವಲ್ಪ ಇಕ್ಕಟ್ಟಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ಅಷ್ಟೇ ಇದು. ಬನ್ನಿ, ರೈಟ್ ಸೈಡ್ ಕೂಡ ನೋಡೋಣ. ತದನಂತರ ನಾನು ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ನಾನು ಡೀಟೇಲ್ ತಿಳಿಸ್ಕೊಡ್ತೀನಿ. ಯಾವ ವೇರಿಯಂಟ್ ಅಂತ ನಾವು ಕನ್ಫರ್ಮ್ ಮಾಡ್ಕೊಳ್ಳೋಣ. ಇದು ಬಂದು I10 ಎರ ವೇರಿಯಂಟ್ ಅಂದರೆ ಬೇಸಿಕ್ ವೇರಿಯಂಟ್ ಅಂತಲೇ ಹೇಳ್ಬೋದು. ಮಾಡಲ್ ಸರ್ ಇದು? ಸರ್ ಮಾಡಲ್ ಬಂದು 2013. ಓಕೆ, 2013 ಮಾಡಲ್. ಓನರು?
ಸರ್ ಓನರ್ ಬಂದು ಥರ್ಡ್ ಓನರ್ ಆಗಿದೆ ಸರ್. ಓಕೆ, ಥರ್ಡ್ ಓನರ್ ಆಗಿರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಎಷ್ಟು ಓಡಿದೆ ಸರ್ ಇದು? ಹೊಸ ಗಾಡಿ ಇದು ಸರ್. ಇದು ಬಂದು 88 ಓಡಿದೆ ಸರ್. ಓಕೆ, 88,000 ಕಿಲೋಮೀಟರ್ ಓಡಿರುತ್ತೆ. ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಎ ಸಿ ಸಿಸ್ಟಮ್ ಇವೆಲ್ಲೂ ಕೂಡ ಕಾಮನ್ ಆಗಿರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನಾನು ನಿಮಗೆ ರೇ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ರೇ ಸೈಡ್ ಕೂಡ ವೆಲ್ ಮೇಂಟೈನ್ ಇರುತ್ತೆ. ಮೈಲೇಜ್ ಎಲ್ಲ 16+, ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? ಸರ್ ಇದಕ್ಕೆ ಪ್ರೈಸ್ ಬಂದು 270 ಹೇಳ್ತಾ ಇದ್ದೀನಿ. ಓಕೆ, 270,000, 270,000 ಹೇಳ್ತಾ ಇದ್ದಾರೆ. ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಬನ್ನಿ, ಈಗ ನೆಕ್ಸ್ಟ್ ವೆಹಿಕಲ್ ಬಗ್ಗೆ ನಾನು ಡೀಟೇಲ್ ತಿಳಿಸ್ಕೊಡ್ತೀನಿ. ಜೊತೆಗೆ ಇವ್ರ ಹತ್ರ ಬ್ಲ್ಯಾಕ್ ಕಲರ್ ಮಾರುತಿ ಸುಜುಕಿ ಸ್ವಿಫ್ಟ್ ಇರುತ್ತೆ, K51P3690 ವೆಹಿಕಲ್ ನಂಬರ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಗಾಡಿ ಯಾವ ರೀತಿ ಕಂಡೀಷನಲ್ಲಿ ಇರುತ್ತೆ ಅಂತ. ಔಟ್ಲುಕ್ಕು ಸ್ವಲ್ಪ ಕಡಿಮೆ ಇದೆ ಅಂತಲೇ ಹೇಳ್ಬೋದು. ಮತ್ತು ಇದರಲ್ಲಿ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೆಲ್ ಕೂಡ ಹಾಕಿರ್ತಾರೆ. ಸ್ವಿಫ್ಟ್ VDI ಅಂದರೆ ಡೀಸೆಲ್ ಮಿಡ್ ವೇರಿಯಂಟ್ ಅಂತಲೇ ಹೇಳ್ಬೋದು. ನಾನು ನಿಮಗೆ ಮ್ಯಾಗ್ವೆಲ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಟೈರ್ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ಬೋದು. ಬಟ್ ಸದ್ಯಕ್ಕೆ ನೀವೇನು ಚೇಂಜ್ ಮಾಡೋದು ನೆಸೆಸಿಟಿ ಇರೋದಿಲ್ಲ, ಸ್ವಲ್ಪ ದಿನ ಆದಮೇಲೆ ಮಾಡಿಸ್ಕೋಬೇಕಾಗುತ್ತೆ. ಯಾವ ಮಾಡಲ್ ಸರ್ ಇದು? ಇಂಟೀರಿಯರ್ ಎಲ್ಲ ತುಂಬ ಸರ್. ಇದು ಮಾಡಲು ಬಂದು 2008. ಓಕೆ, 2008 ಮಾಡಲು. ಓನರು ಸರ್? ಓನರ್ ಬಂದು ಫಿಫ್ತ್ ಓನರ್ ಆಗಿದೆ ಇದು. ಫಿಫ್ತ್ ಓನರ್ ಆಗಿರುತ್ತೆ. ಎಷ್ಟು ಓಡಿದೆ ಸರ್ ಇದು? ಗಾಡಿ ಬಂದು 1,000,000 ಓಡಿದೆ ಸರ್ ಇದು. ಓಕೆ, 1,00,000 ಚೇಂಜ್ ಓಡಿರುತ್ತೆ. ಆಲ್ ಫೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಎ ಸಿ ಸಿಸ್ಟಮ್ ಇವೆಲ್ಲೂ ಕೂಡ ಕಾಮನ್. ಇಂಟೀರಿಯರ್ ಎಲ್ಲ ಗುಡ್, ಚೆನ್ನಾಗಿದೆ. ಓಕೆ, ಇಂಟೀರಿಯರ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಔಟ್ ಎಕ್ಸ್ಟೀರಿಯರ್ ಔಟ್ಲುಕ್ ಸ್ವಲ್ಪ ಕಮ್ಮಿ ಇದೆ. ಓಕೆ, ಔಟ್ಲುಕ್ ಸ್ವಲ್ಪ ಕಡಿಮೆ ಇರುತ್ತೆ. ರೇಸ್ ಸೈಡ್ ಕೂಡ ವೆಲ್ ಮೇಂಟೈನ್ ಅಂತಲೇ ಹೇಳ್ಬೋದು. ಮೈಲೇಜ್ ಎಲ್ಲ 18+, ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸ್ವಿಫ್ಟ್ VDI ಆದ್ರಿಂದ. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? ಸರ್ ಇದಕ್ಕೆ 200,000 ರೂಪಾಯಿ ಹೇಳ್ತಾ ಇದ್ದೀನಿ. ನಿಮ್ಮ ಕಡೆಯಿಂದ ಬಂದರೆ ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡ್ತೀನಿ. ಓಕೆ, 200,000, 2,00,000 ಹೇಳ್ತಿದ್ದಾರೆ. ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊ ಮಾತಾಡಿ, ನಿಮ್ಗೆ ಇದು ಕೂಡ ಒಳ್ಳೆ ಪ್ರೈಸ್, ಒಳ್ಳೆ ಪ್ರೈಸ್ಗೆ ಈ ಕಾರು ಕೂಡ ಆಗುತ್ತೆ. ಇವ್ರ ಹತ್ರ ಇನ್ನೂ 2-3 i10s ನೀವು ನೋಡ್ತಾ ಇರ್ಬೋದು. ಹ್ಯುಂಡೈ i10 K01 MF 4713 ವೆಹಿಕಲ್ ನಂಬರ್ ಇದಾಗಿರುತ್ತೆ. ಇದು ಬಂದು ಮ್ಯಾಗ್ನಾ ವೇರಿಯಂಟು, ಅಂದರೆ ಪೆಟ್ರೋಲಲ್ಲಿ ನಿಮಗೆ ಮಿಡ್ ವೇರಿಯಂಟ್ ಅಂತ ಹೇಳ್ಬೋದು. ರೇ ಸೈಡ್ ಎಕ್ಸ್ಟ್ರಾ ಫಿಟೆಡ್ ಸ್ಪೀಕರ್ ಕೂಡ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಗಾಡಿ ಯಾವ ರೀತಿ ಕಂಡೀಷನಲ್ಲಿ ಇರುತ್ತೆ ಅಂತ. 1.2 ಇಂಜಿನ್ ಜೊತೆ ಬರುತ್ತೆ, ಕಪ್ಪ ಇಂಜಿನ್ ಜೊತೆ. ಮಾಡಲ್ ಸರ್ ಇದು? ಸರ್ ಮಾಡಲ್ ಬಂದು ಇದು 2010 ಸರ್ ಇದು. ಓಕೆ, 2010 ಮಾಡಲು. ಓನರು ಸರ್? ಓನರು ಸೆಕೆಂಡ್ ಓನರು. ಓಕೆ, 2010 ಮಾಡಲು, ಸೆಕೆಂಡ್ ಓನರ್ ಆಗಿರ್ತಾರೆ. ನನಗೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಕೂಡ ಚೆನ್ನಾಗೇ ಇರುತ್ತೆ. ವಿಡಿಯೋಕ ಸಾಮಾನು ಇಲ್ಲ. ಎಷ್ಟು ಓಡಿದೆ ಸರ್ ಇದು? ಎಷ್ಟು ಓಡಿದೆ ಇದು ಸರ್? ಇದು 1,00,000 ಓಡಿದೆ ಇದು. ಓಕೆ, 1,00,000 ಚೇಂಜ್ ಓಡಿರುತ್ತೆ. ನಿಮ್ಗೆ ಇದರಲ್ಲಿ ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಎ ಸಿ ಸಿಸ್ಟಮು ಮತ್ತು ಇಂಟೀರಿಯರ್ ಎಲ್ಲ ನೀವು ನೋಡ್ತಾ ಇರ್ಬೋದು. ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ರೇ ಸೈಡ್ ಕೂಡ ತುಂಬಾ ವೆಲ್ ಮೇಂಟೈನ್ ಅಂತಲೇ ಹೇಳ್ಬೋದು. ಮೈಲೇಜ್ ಎಲ್ಲ 16+, ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 245 ಹೇಳ್ತಾ ಇದ್ದೀನಿ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಓಕೆ, 245,000 ಅಂದರೆ 245,000 ಹೇಳ್ತಾ ಇದ್ದಾರೆ. ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಮಾರುತಿ ಸುಜುಕಿ ಸ್ವಿಫ್ಟ್ LXi ಅಂದರೆ ಬೇಸಿಕ್ ಪೆಟ್ರೋಲ್ ವೇರಿಯಂಟ್ ಅಂತಲೇ ಹೇಳ್ಬೋದು. K01 ಬ್ಯಾಂಗ್ಲೂರ್ ಸ್ಟಡ್ ವೆಹಿಕಲು. ಕಾರ್ ಬಂದು ರೆಡ್ ಕಲರಲ್ಲಿ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಕಾರು, ಇದು ಕೂಡ ಒಳ್ಳೆ ಕಂಡೀಷನಲ್ಲಿ ಮೇಂಟೈನ್ ಮಾಡಿದ್ದಾರೆ. ಇದು ಬಂದು ವೀಲ್ ಕ್ಯಾಪು, ಮ್ಯಾಗ್ ವೀಲ್ ಅಲ್ಲ. ಮತ್ತು ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಸರ್ ಮಾಡೆಲ್ ಇದು? ಸರ್ 2006. ಓಕೆ, 2006 ಮಾಡಲು. ಓನರು? ಓನರು ಸೆಕೆಂಡ್ ಓನರ್ ಸರ್. ಓಕೆ, 2006 ಮಾಡಲು, ಸೆಕೆಂಡ್ ಓನರ್ ಆಗಿರ್ತದೆ. ನಾನು ನಿಮಗೆ ಫ್ರಂಟ್ ಇಂದನೂ ಕೂಡ ತೋರಿಸ್ಕೊಡ್ತೀನಿ. ಪೆಟ್ರೋಲ್ ವೇರಿಯಂಟು, ರೇಸ್ ಸೈಡ್ ಎಕ್ಸ್ಟ್ರಾ ಫಿಟೆಡ್ ಸ್ಪೀಕರ್ ಕೂಡ ಇರುತ್ತೆ. ಎಷ್ಟು ಓಡಿದೆ ಸರ್ ಇದು? ಸರ್ ಇದು ಬಂದು 130 ಓಡಿದೆ. ಓಕೆ, 130,000 ಅಂದರೆ 130,000 ಕಿಲೋಮೀಟರ್ ಡ್ರಿವನ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಫ್ರಂಟ್ ಇಂದನೂ ಕೂಡ ಗಾಳಿ ಯಾವ ರೀತಿ ಲುಕ್ಕಲ್ಲಿ ಇರುತ್ತೆ ಅಂದ್ಬಿಟ್ಟು. ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು. ನಿಮಗೆ ಇಂಟೀರಿಯರಲ್ಲಿ ಆಲ್ಫಾ ಪವರ್ ವಿಂಡೋ ಇರುತ್ತೆ, ಪವರ್ ಸ್ಟೇರಿಂಗು, ಎ ಸಿ ಸಿಸ್ಟಮು ಇವೆಲ್ಲೂ ಕೂಡ ಕಾಮನ್ ಆಗಿರುತ್ತೆ. ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಇರುತ್ತೆ. ನಾನು ನಿಮಗೆ ರೇ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ರೇ ಸೈಡ್ ಕೂಡ ವೆಲ್ ಮೇಂಟೈನ್ ಇರುತ್ತೆ. ಮೈಲೇಜ್ ಎಲ್ಲ 16+, ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? ಸರ್ ಇದಕ್ಕೆ 2,00,000 ಹೇಳ್ತಾ ಇದ್ದೀನಿ ಸರ್. ಓಕೆ, 2,00,000 ಅಂದರೆ 2,00,000 ಹೇಳ್ತಿದ್ದಾರೆ. ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊ ಮಾತಾಡಿ, ಇನ್ನೂ ಕೂಡ ಒಳ್ಳೆ ಪ್ರೈಸ್ಗಾಗುತ್ತೆ. ಇನ್ನೊಂದು ಮಾರುತಿ ಸುಜುಕಿ ಸ್ವಿಫ್ಟ್ VXi ಅಂದರೆ ಮಿಡ್ ಪೆಟ್ರೋಲ್ ವೇರಿಯಂಟು, K04-7375 ಇದು ಬಂದು ವೆಹಿಕಲ್ ನಂಬರ್ ಇರುತ್ತೆ. VXi ಮಿಡ್ ಪೆಟ್ರೋಲ್ ವೇರಿಯಂಟ್ ಅಂತಲೇ ಹೇಳ್ಬೋದು ಗಾಡಿ. ಇದು ಕೂಡ ತುಂಬಾ ಒಳ್ಳೆ ಕಂಡೀಷನಲ್ಲಿ ಇರುತ್ತೆ. ಬನ್ನಿ, ನಾನು ಫ್ರೆಂಡ್ ಇದನ್ನು ಕೂಡ ತೋರಿಸ್ಕೊಡ್ತೀನಿ, ತದನಂತರ ಇದ್ರ ಬಗ್ಗೆ ನಾನು ಡೀಟೇಲ್ ತಿಳಿಸ್ಕೊಡ್ತೀನಿ. ಸರ್ ಯಾವ ಮಾಡಲ್ ಅದು? ಸರ್ ಇದು 2009. ಓಕೆ, 2009 ಮಾಡಲು. ಥರ್ಡ್ ಓನರು? ಹಾಂ, ಓನರ್ ಥರ್ಡ್. ಓಕೆ, 3 ಓನರ್ ಆಗಿದೆ. ಎಷ್ಟು ಓಡಿದೆ ಸರ್ ಇದು? ಸರ್ ಇದು 140 ಓಡಿದೆ. ಓಕೆ, 140,000 140,000 ಕಿಲೋಮೀಟರ್ ಓಡಿದೆ. ಟೈರು ಬಾಡಿಲೇನು ಎಲ್ಲ ಗುಡ್ ಕಂಡೀಷನ್ ಇದೆ ಸರ್. ಓಕೆ, ನಿಮ್ಗೆ ಇದರಲ್ಲಿ ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಎ ಸಿ ಸಿಸ್ಟಮ್ ಇವೆಲ್ಲೂ ಕೂಡ ಕಾಮನ್ ಆಗಿರುತ್ತೆ. ಇಂಟೀರಿಯರ್ ಎಲ್ಲ ನೀವು ನೋಡ್ತಾ ಇರ್ಬೋದು ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ರೇ ಸೈಡ್ ಕೂಡ ನೀವು ನೋಡ್ತಾ ಇರ್ಬೋದು, ರೇ ಸೈಡ್ ಕೂಡ ವೆಲ್ ಮೇಂಟೈನ್ ಇರುತ್ತೆ. ಡೋರ್ ತೆಗಿಯೋಕ್ಕಾಗ್ತಿಲ್ಲ, ಅದಕ್ಕೋಸ್ಕರ ನಾನು ಗ್ಲಾಸಿಂದಲೇ ನಾನು ಹಾಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೈಲೇಜ್ ಎಲ್ಲ 16+, ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? ಸರ್ 265 ಹೇಳ್ತಾ ಇದ್ದೀರಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, 265, 265,000 ಹೇಳ್ತಿದ್ದಾರೆ. ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊ ಮಾತಾಡ್ರೆ, ನಿಮ್ಗೆ ಇದು ಕೂಡ ಒಳ್ಳೆ ಪ್ರೈಸ್ಗೆ ಆಗುತ್ತೆ. ಇನ್ನೊಂದು ಹ್ಯುಂಡೈ i10 ಇರುತ್ತೆ, K04
ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ನೀವು ನೋಡ್ತಾ ಇರ್ಬೋದು. ನಂಬರ್ ಪ್ಲೇಟ್ ಕೂಡ ನಾನು ಕಂಪ್ಲೀಟಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಗಾಡಿನ ಫುಲ್ ಕಂಪ್ಲೀಟ್ ಲುಕ್ಕು ಕೂಡ ನೀವು ನೋಡ್ತಾ ಇರ್ಬೋದು. ಈ ಗಾಡಿ ಕೂಡ ತುಂಬಾ ವೆಲ್ ಮೇಂಟೈನ್ ಇರುತ್ತೆ, ಎಕ್ಸ್ಟ್ರಾ ಫಿಟ್ಟೆಡ್ ಮ್ಯಾಗ್ ವೀಲು ಕೂಡ ಹಾಕ್ಸಿರ್ತಾರೆ. ನನಗೆ ಅದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ನೀವು ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಬನ್ನಿ ರೇಸ್ ಐಡಿ ನೋಡೋಣ, ಇದು ಯಾವ ವೇರಿಯಂಟ್ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಣ. ಇದು ಬಂದು ಯುಂಡೈ ಐ10 ಅಲ್ಲಿ ಇದು ಕೂಡ ಎರಾ ವೇರಿಯಂಟ್ ಅಂದರೆ ಬೇಸಿಕ್ ಪೆಟ್ರೋಲ್ ವೇರಿಯಂಟ್ ಅಂತ ಹೇಳ್ಬೋದು. ಸರ್ ಮಾಡಲ್ ಇದು? ಸರ್ ಇದು ಮಾಡಲ್ ಬಂದು 2007 ಸರ್. ಇದು ಓಕೆ 2007 ಮಾಡಲ್. ಓನರ್? ಥರ್ಡ್ ಓನರ್ ಆಗಿದೆ ಸರ್. ಓಕೆ 2007 ಮೂರು ಓನರ್ ಆಗಿರುತ್ತೆ. ಎಷ್ಟು ಓಡಿದೆ ಸರ್ ಇದು? ಸರ್ ಇದು 135 ಓಡಿದೆ ಸರ್. ಓಕೆ 135,000 ಅಂದರೆ 130,000 ಕಿಲೋಮೀಟರ್ ಓಡಿರುತ್ತೆ. ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಎ ಸಿ ಸಿಸ್ಟಮ್ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಇಂಟೀರಿಯರ್ ಎಲ್ಲ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ರೇಸ್ ಸೈಡ್ ಕೂಡ ತುಂಬಾ ವೆಲ್ ಮೇಂಟೈನ್ ಇರುತ್ತೆ. ಮೈಲೇಜ್ ಎಲ್ಲ 16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನಂತ ಇದ್ರೆ ಸರ್ ಪ್ರೈಸ್ ಇದಕ್ಕೆ? ಸರ್ ಇದಕ್ಕೆ 170 ಹೇಳ್ತಾ ಇದ್ದೀನಿ ಸರ್. 170 170,000 ಹೇಳ್ತಿದ್ದಾರೆ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಸರ್, ಅದು ಫೈನಲ್ ರೇಟ್ ಹೇಳ್ತಾ ಇದ್ದೀನಿ. ಓಕೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೀವು ಬಂದು ಕೂತ್ಕೊಂಡು ಮಾತಾಡಿ, ನಿಮಗೆ ಒಳ್ಳೆ ಪ್ರೈಸ್ಗೆ ಈ ಕಾರು ಕೂಡ ಸಿಗುತ್ತೆ. ಇವ್ರ ಹತ್ರ ಒಂದು ಯುಂಡೈ ಸ್ಯಾಂಟ್ರೋ ಕೂಡ ಇರುತ್ತೆ, K09 ಅಂದರೆ ನಿಮಗೆ ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಗಾಡಿ ಯಾವ ರೀತಿ ಕಂಡೀಷನಲ್ಲಿ ಇರುತ್ತೆ ಅಂತ. ಬನ್ನಿ ರೇಸ್ ಸೈಡ್ ಕೂಡ ಹೋಗೋಣ, ರೇಸ್ ಸೈಡ್ ನೋಡೋಣ ಯಾವ ವೇರಿಯಂಟ್ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಣ. ಇದು ಬಂದು ಸ್ಯಾಂಟ್ರೋ ಜಿಪ್ ವೇರಿಯಂಟ್ ಇದು. ನೀವು ನೋಡ್ತಾ ಇರ್ಬೋದು ಗಾಡಿ ಯಾವ ರೀತಿ ಕಂಡೀಷನ್ ಮೇಂಟೈನ್ ಮಾಡಿದ್ದಾರೆ ಅಂತ. ಸರ್ ಯಾವ ಮಾಡಲ್ ಇದು? ಸರ್ ಇದು 2002. ಓಕೆ 2002 ಮಾಡಲು. ರೇಸ್ ಸೈಡ್ ನಿಮಗೆ ಎಕ್ಸ್ಟ್ರಾ ಫಿಟೆಡ್ ಸ್ಪೀಕರು ಕೂಡ ಇರುತ್ತೆ. ಓನರು ಸರ್? ಸರ್ ಓನರ್ ಥರ್ಡ್ ಫೋರ್ತ್ ಓನರ್ ಆಗಿದೆ ಸರ್. ಓಕೆ ಫೋರ್ತ್ ಓನರ್ ಆಗಿರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಎಲ್ಲ ಹೊಸ ಟೈರ್ಗಳು ಸರ್. ಹಾಂ, ಇದು 135 ಓಡಿದೆ ಸರ್. ಓಕೆ 135,000 ಅಂದರೆ 135,000 ಓಡಿರುತ್ತೆ. ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಇಷ್ಟೇ ಸಿಸ್ಟಮ್ ಅಷ್ಟು ಬರುತ್ತೆ. ಓಕೆ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಬರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ರೇಸ್ ಸೈಡ್ ಕೂಡ ವೆಲ್ ಮೇಂಟೈನ್ ಇರುತ್ತೆ. ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಸರ್? ಶೋ ಎಲ್ಲ ಫ್ರೆಶ್ ಇದೆ. ಶೋರೂಮ್ ಟೆಸ್ಟ್ ಅಲ್ಲಿ ಇದೆ ಸರ್ ವೆಹಿಕಲ್. ಓಕೆ ಶೋರೂಮ್ ಟೆಸ್ಟ್ ಅಲ್ಲಿ. ಮೈಲೇಜ್ 16+ ಆಸ್ ಯೂಶುವಲ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಿದ್ರೆ ಪ್ರೈಸ್ ಇದಕ್ಕೆ? ಸರ್ 95 ಹೇಳ್ತಾ ಇದ್ದೀನಿ, ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀನಿ ಸರ್. ಓಕೆ 95,000 ಅಂದರೆ 95,000 ಹೇಳ್ತಿದ್ದಾರೆ. ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಇಷ್ಟು ಕಾರ್ಗಳನ್ನ ನಾನು ನಿಮ್ಗೆ ಇವಾಗ ನಾನು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ. ಇಲ್ಲಿ ಈ ಶೋರೂಮಲ್ಲಿರುವಂಥ ತುಂಬ ಸ್ಟಾಕ್ಗಳಿದ್ದು ಇವ್ರ ಹತ್ರ ಇನ್ನೂ ಕೂಡ ಸ್ಟಾಕ್ಗಳಿದೆ. ಬಟ್ ಶೋರೂಮ್ ಚಿಕ್ಕದಾಗಿರೋದ್ರಿಂದ ಇವ್ರು ಬೇರೆ ಕಡೆ ನಿಲ್ಲಿಸಿದ್ದಾರೆ. ಇವ್ರ ಹತ್ರ ಇನ್ನೂ ನ್ಯಾನೋಗಳಿರುತ್ತೆ, ಆಲ್ಟೋಗಳಿರುತ್ತೆ. ಮತ್ತು ನಿಮ್ಗೆ ಯಾವುದೇ ವೆಹಿಕಲ್ ಬೇಕಂದ್ರೂ ಕೂಡ ನೀವು ಇವ್ರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿನ ಪಡಿಬೋದು. MSK ಕಾರ್ಸ್ ಮಲ್ಟಿ ಬ್ರ್ಯಾಂಡ್ ಯೂಸ್ಡ್ ಕಾರ್ ಶೋರೂಮ್ ಇದಾಗಿರುತ್ತೆ.